ಎಲ್ಲ ಪತ್ರಕರ್ತ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ನಾವೆಲ್ಲ ನೋಡಿದ್ದೇವೆ. ಈ ಪ್ರಣಾಳಿಕೆಯಲ್ಲಿ ರಾಷ್ಟ್ರಭಕ್ತ ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಲಕ್ಷಾಂತರ ಯುವಕರ ಪಡೆಯನ್ನು ಹೊಂದಿರತಕ್ಕಂಥ ಬಜರಂಗ ದಳವನ್ನು ನಿಷೇಧ ಮಾಡ್ತೇನೆ ಅಂತ ಇವತ್ತು ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಅತ್ಯಂತ ಒಂದು ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೆ ಮತ್ತು ಅದರ ಹತಾಶ ಮನೋಭಾವ ಬಜರಂಗದಳವನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯ ಪ್ರಣಾಳಿಕೆಯನ್ನ ತಯಾರು ಮಾಡುವಂತ ಹತಾಶ ಮನೋಭಾವದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇವೆ. ಯಾವತ್ತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ 75 ವರ್ಷಗಳ ನಂತರ ಈ ಮಟ್ಟಕ್ಕೆ ಮುಟ್ಟಿದೆ ಮತ್ತು ಇದೊಂದು ಯೋಚನೆ ಅತ್ಯಂತ ಖಂಡನೀಯ ಅಂತ ಹೇಳುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಹಿಂದೂಗಳ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಜಗನ್ಮಾತೆ ತಾಯಿ ಗೋಮಾತೆಯನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ರಕ್ಷಣೆ ಮಾಡಿರ್ತಕ್ಕಂಥ ಸಂಘಟನೆ ಬಜರಂಗದಳ ದೇಶದ ಯಾವುದೇ ಮೂಲೆಯಲ್ಲಿ ಇರಲಿ, ಯಾವುದೇ ಸಂದರ್ಭದಲ್ಲಿ ಇರಲಿ, ಆ ಗೋವುಗಳನ್ನ ಕಟುಕರಿಂದ ರಕ್ಷಣೆ ಮಾಡುವಂತ ಮತ್ತು ಯಾವಾಗ ಮಾಂಸಕ್ಕಾಗಿ ಹೋಗ್ತಾ ಇರ್ತಕ್ಕಂಥ ಗೋವುಗಳನ್ನ ರಸ್ತೆಯಲ್ಲಾದರೂ ತಡೆದು ನಿಲ್ಲಿಸುವಂತ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿರ್ತಕ್ಕಂಥ ಯುವಕರನ್ನ ಪಡೆಯನ್ನು ಹೊಂದಿರತಕ್ಕಂಥ ಸಂಘಟನೆ ಬಜರಂಗದಳ ಆ ಒಂದು ಸಂಘಟನೆಯನ್ನ ಇವತ್ತು ಕಟ್ಟಿ ಹಾಕ್ಲಿಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಿಶ್ಚಯವಾಗಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆ ನಾವು ರಕ್ಷಣೆ ಮಾಡಿರ್ತಕ್ಕಂಥ ಗೋವಿನ ಶಾಪವೇ ಸಾಕು ಆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಹಾದಿ ಮಾನಸಿಕತೆ ಇರ್ತಕ್ಕಂಥ ಅನೇಕ ದುಷ್ಟ ಶಕ್ತಿಗಳು ಇವತ್ತು ಈ ದೇಶದಲ್ಲಿ ಲವ್ ಜಹಾದಿನ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ನಾವು ದಿನನಿತ್ಯ ನಮ್ಮ ಪರಿಸರದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾವಿರಾರು ತಾಯಂದಿರ ಸಹೋದರಿಯರ ಮಾನ ಪ್ರಾಣಗಳ ರಕ್ಷಣೆ ಮಾಡಿರ್ತಕ್ಕಂಥ ಬಜರಂಗದಳದ ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಬಜರಂಗದಳ ಬೇಕಾ ಬೇಡ ಅಂತ ಪ್ರಶ್ನೆ ಕೇಳಿದ್ರೆ ಈ ದೇಶದ ತಾಯಂದಿರ ಹೇಳ್ತಾ ಇದ್ದಾರೆ ಬಜರಂಗದಳ ಬೇಕು ಅಂತ ಹೇಳೋದನ್ನ ಗಂಡಾಘೋಷವಾಗಿ ಹೇಳಲಿಕ್ಕೆ ಇವತ್ತು ತಯಾರಾಗಿರ್ತಕ್ಕಂಥ ತಾಯಂದಿರ ಪಡೆ ಈ ದೇಶದಲ್ಲಿದೆ. ಯಾರು ನಾವು ರಕ್ಷಣೆ ಮಾಡಿರ್ತಕ್ಕಂಥ ಸಹೋದರಿಯರು ತಾಯಂದಿರಿದ್ದಾರೆ ಹಿಂದೂಗಳ ಹಿಂದೂ ಮಾನ ಹಿಂದೂ ಅಥವಾ ತಾಯಂದಿರ ಮಹಿಳೆಯರ ರಕ್ಷಣೆ ಮಾಡಿರ್ತಕ್ಕಂಥ ಅವರ ಆಶೀರ್ವಾದದ ಬಲ ನಮ್ಮ ಸಂಘಟನೆಗೆ ಸಾಕು. ಮತ್ತೆ ಇವತ್ತು ಏನಾದರೂ ಆ ತಾಯಂದಿರು ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳು ಇವತ್ತು ಓಟು ಕೇಳಲಿಕ್ಕೆ ಮನೆ ಮನೆಗಳಿಗೆ ಬಂದಾಗ ಪೊರಕ್ಕೆ ಹಿಡಿದು ನಮ್ಮ ಮನೆಗೆ ನುಗ್ಗಬೇಡಿ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳುವಂತ ಘಟನೆಗಳು ಸಂದರ್ಭಗಳು ಎದುರಾದಿತ್ತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇದೆ. ಜಗತ್ತಿನ ಅತ್ಯಂತ ಮಹಾಮಾರಿಯಾಗಿರ್ತಕ್ಕಂತ ಕೋವಿಡ್ನ ಸಂದರ್ಭವನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವುದೇ ಒಂದು ಅಧಿಕಾರದ ವ್ಯಕ್ತಿಗಳು ಆಡಳಿತ ವ್ಯವಸ್ಥೆ ಯಾವುದೇ ಇಲಾಖೆಗಳು ಕಾರ್ಯಾಚರಣೆ ಮಾಡದೇ ಇರತಕ್ಕಂತ ಸಂದರ್ಭದಲ್ಲೂ ಸಹ ಸಾವಿರಾರು ಅತ್ಯಂತ ನೋವಿನ ಸಂದರ್ಭದಲ್ಲಿ ತಂದೆ ತಾಯಿಯ ಶವವನ್ನು ದಹನ ಮಾಡಲಿಕ್ಕೆ ಮಕ್ಕಳು ಒಪ್ಪುವುದಿಲ್ಲ, ಯಾವುದೇ ಬಂಧುವಿನ ಶವವನ್ನ ದಹನ ಮಾಡಲಿಕ್ಕೆ ಮಕ್ಕಳು ಯಾವುದೇ ಬಂಧುಗಳು ಒಪ್ಪುವುದಿಲ್ಲ ಅಂತ ಸಂದರ್ಭದಲ್ಲೂ ಒಂದೇ ಒಂದು ರೂಪಾಯಿಯ ಫಲಾಪೇಕ್ಷೆ ಇಲ್ಲದೆ ನನ್ನ ಬಂಧುವಿನ ಶವ ಅದನ್ನು ಯಾವ ರೀತಿ ಕ್ರಮ ಪ್ರಕಾರವಾಗಿ ಶವ ಸಂಸ್ಕಾರದ ಕಾರ್ಯವನ್ನು ಮಾಡಬೇಕು ಆ ರೀತಿಯ ಕಾರ್ಯವನ್ನ ಮಾಡಿ ಇಡೀ ಜಗತ್ತನ್ನ ಗೆದ್ದಿರ್ತಕ್ಕಂಥ ಒಂದು ಸಂಘಟನೆ ಇದ್ರದ್ದು ಬಜರಂಗದಳ ನೆನಪು ಮಾಡಬೇಕು. ಕೋವಿಡ್ನ ಸಂದರ್ಭವನ್ನು ನಮ್ಮ ಕಾರ್ಯಕರ್ತರು ಮನೆ ಮಠವನ್ನು ಬಿಟ್ಟು ಇವತ್ತು ಈ ಒಂದು ಸಮಾಜದ ಸೇವೆಗೋಸ್ಕರ ಒಂದು ಯಾವುದೇ ಒಂದು ಕೊಠಡಿಯನ್ನ ಕ್ಲೀನ್ ಮಾಡೋದಿರ್ಬೋದು ಕಟ್ಟ ಕಡೆಗೆ ಬೇಕಾಗಿರ್ತಕ್ಕಂಥ ಎಲ್ಲಿ ವ್ಯಕ್ತಿ ಕೋವಿಡ್ ಪೀಡಿತ ವ್ಯಕ್ತಿಗಳಿರ್ತಕ್ಕಂಥ ಜಾಗದಲ್ಲೂ ಹೋಗಿ ಅವರ ಸೇವೆ ಮಾಡಿರ್ತಕ್ಕಂಥ ಯಾರು ಕೋವಿಡ್ ಪೀಡಿತರಿದ್ದಾರೆ ಅವ್ರ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪೂರೈಕೆಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾವಿರಾರಿದೆ. ಈ ಸೇವೆಯನ್ನ ಇವತ್ತು ಜನದ ರಾಜ್ಯದ ಜನತೆ ನೆನಪಿಟ್ಟು ಇಟ್ಕೊಳ್ತಾರೆ, ಅವರು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ. ನೀವು ಇವತ್ತು ಕೈ ಹಾಕಿರ್ತಕ್ಕಂಥ ಬೆಂಕಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ದೊಡ್ಡದಾಗಿರ್ತಕ್ಕಂಥ ವಾಹನ ಸೇನೆ ಏನಿದೆ ಬಜರಂಗಿ ಸೇನೆ ಏನಿದೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿ ನಿಂತಿದೆ. ನೀವು ತಾಕತ್ತಿದ್ರೆ ಇನ್ನೊಮ್ಮೆ ಹೇಳಿ ನಾವು ಬಜರಂಗದಳವನ್ನ ನಿಷೇಧ ಮಾಡಿಯೇ ಮಾಡ್ತೇವೆ ಅಂತ ಹೇಳಿ ಇಡೀ ರಾಜ್ಯದ ಯುವಕರು ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ, ಸರಿಯಾಗಿರ್ತಕ್ಕಂಥ ಹಿಂದೂಗಳು ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ, ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಇದೇ ಚುನಾವಣೆಯಲ್ಲಿ ತಯಾರಾಗಿದ್ದಾರೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇವತ್ತು ಜಹಾದಿಗಳ ಕೊಡೋರಿಯ ಒಂದಷ್ಟು ಸಂದರ್ಭಗಳನ್ನ ನಾವೆಲ್ಲ ನೋಡಿದ್ದೇವೆ. ಪ್ರವೀಣ್ ನೆಟ್ಟಾರ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭ ಇರ್ಬೋದು, ಶಿವಮೊಗ್ಗದ ಹರ್ಷನ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭಗಳಿರ್ಬೋದು, ಶರತ್ ಮಡಿವಾಳರ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭಗಳಿರ್ಬೋದು, ಆ ಜಹಾದಿಗಳ ಕ್ರೌರ್ಯಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಹಿಂದೂ ಸಮಾಜದ ಜೊತೆ ನಾವಿದ್ದೇವೆ ಅಂತ
ಎದೆಗೆ ಎದೆ ಕೊಟ್ಟು ನಿಂತಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರು ಇದ್ದರೆ ಬಜರಂಗ ದಳದ ಕಾರ್ಯಕರ್ತರು ಈ ರೀತಿಯ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಯಾವುದೇ ಒಂದು ಒಂದೇ ಒಂದು ಬೊಟ್ಟು ಮಾಡುವಂತಹ ದೇಶದ್ರೋಹದ ಕಾರ್ಯವನ್ನು ಮಾಡುವಂತಹ ಸಂಘಟನೆ ಬಜರಂಗ ದಳ ಅಲ್ಲ. ಅಂತಹ ಸಂಘಟನೆಯನ್ನ ಹಿಂದೂಗಳ ಸಂಘಟನೆ ಮಾಡ್ತದೆ, ರಾಷ್ಟ್ರದ ಕಾರ್ಯವನ್ನು ಮಾಡ್ತದೆ, ಧರ್ಮದ ಕಾರ್ಯವನ್ನು ಮಾಡ್ತದೆ ಅಂತ ಹೇಳುವಂತ ಏಕೈಕ ಕಾರಣಕ್ಕೋಸ್ಕರ ನೀವು ಏನು ಶಾಂತಿಗೋಸ್ಕರ ಇವತ್ತು ಬಂದ್ ಮಾಡಿರ್ತೇವೆ, ಏನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಇವತ್ತು ಸವಾಲು ಹಾಕ್ತಾ ಇದ್ದೇವೆ. ನಿಮಗೇನಾದ್ರೂ ತಾಕತ್ತಿದ್ರೆ ನೀವು ಸರ್ಕಾರ ಬರೋದು ಬಿಡಿ, ಸರ್ಕಾರ ಬರುವಂತ ಯೋಚನೆ ಇಲ್ಲ. ನೀವೇನಾದ್ರೂ ತಾಕತ್ತಿದ್ರೆ ಬಹಿರಂಗವಾಗಿ ಇವತ್ತು ಪ್ರತಿ ವೇದಿಕೆಯಲ್ಲಿ ಹೇಳಿ, ಬಜರಂಗ ದಳವನ್ನ ನಾವು ನಿಷೇಧ ಮಾಡಿಯೇ ಮಾಡ್ತೇವೆ ಅಂತ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳಿ, ನಿಮಗೆ ಭಾಷಣ ಮಾಡ್ಲಿಕ್ಕೂ ಬಿಡುವುದಿಲ್ಲ, ನಿಮ್ಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಸವಾಲನ್ನು ಬಜರಂಗ ದಳ ಇವತ್ತು ಹೊರತಾ ಇದೆ. ಇವರು ಸುಮ್ಮನೆ ಕೂತ್ಕೊಂಡು ಮನೆಯೊಳಗೆ ಕೂತ್ಕೊಂಡು ಈ ರೀತಿಯ ಕೆಟ್ಟ ಯಾವ್ದಾದ್ರು ಕೊಠಡಿಯಲ್ಲಿ ಕೂತ್ಕೊಂಡು ಈ ರೀತಿ ಕೆಟ್ಟದಾಗಿರ್ತಕ್ಕಂಥ ಯೋಚನೆ ಮಾಡ್ತಾ ಇರ್ತಕ್ಕಂಥ ಯಾರು ಕಾಂಗ್ರೆಸ್ಗಳಿದ್ದಾರೆ, ಯಾರು ಕಾಂಗ್ರೆಸ್ ನಾಯಕರುಗಳಿದ್ದಾರೆ, ದಮ್ಮಿದ್ರೆ ಈ ಕಾರ್ಯವನ್ನು ಮಾಡಿ ಅಂತ ಹೇಳುವಂತ ಬಹಿರಂಗವಾಗಿರ್ತಕ್ಕಂಥ ಸವಾಲನ್ನು ನಾವು ಹೇಳ್ತಾ ಇದ್ದೇವೆ. ಇವತ್ತು ಈ ರೀತಿಯ ಯೋಚನೆಯನ್ನು ಮಾಡಿಕೊಂಡಿರ್ತಕ್ಕಂಥ ಒಂದು ಮತದ ತುಷ್ಟೀಕರಣವನ್ನು ಮಾಡುವಂತ ಒಂದು ಪಕ್ಷ, ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ, ಮುಸಲ್ಮಾನರ ಓಲೈಕೆಗೋಸ್ಕರ ಇವತ್ತು ಈ ರೀತಿಯ ಯೋಚನೆಯನ್ನು ಮಾಡಿಕೊಂಡು ಓಟ್ ಬೇಕು ಅಂತ ಹೇಳುವ ಕಾರಣದಿಂದ ಈ ರೀತಿಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಮೊನ್ನೆ ಕೇಂದ್ರ ಸರ್ಕಾರ PFI ಅನ್ನು ಬ್ಯಾನ್ ಮಾಡುವಂತ ಕೆಲಸವನ್ನು ಮಾಡಿತು. ಇವರಿಗೆ ತಾಕತ್ತಿರಲಿಲ್ಲ ಇದನ್ನ ಅಭಿನಂದನೆ ಹೇಳಲಿಕ್ಕೆ, ಅದು ಒಳ್ಳೆ ಕಾರ್ಯ ಮಾಡಿದ್ರೆ ಅಂತ ಹೇಳಿದ್ರೆ ಈಗ ತಾಕತ್ತಿರಲಿಲ್ಲ. ಇಡೀ ದೇಶದ್ರೋಹದ ಕೆಲಸವನ್ನ ಮಾಡ್ತಾ ಇದೆ, ಬಾಂಬ್ ತಯಾರಿಕೆ ಮಾಡ್ತಾ ಇದೆ, ಸಮಾಜದ ಜಿಹಾದಿ ಕೆಲಸವನ್ನ ಮಾಡ್ತಾ ಇದೆ, ಇದನ್ನ ನಿಷೇಧ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಆಗ್ರಹ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರಕ್ಕೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ರೆ, ಆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸವನ್ನು ನೀವೇನಾದ್ರೂ ಸಮಾಜದ ಶಾಂತಿಗೆ ಅದು ಹೇಳ್ತಾ ಇದ್ರು, ಸಮಾಜದ ಶಾಂತಿಗೋಸ್ಕರ ಇದು ಶಾಂತಿಗೋಸ್ಕರ ಅಂತ, ಆ ಸಮಾಜದ ಶಾಂತಿಗೋಸ್ಕರ ಮಾಡಿದ ಕೆಲಸ ಹೌದು ಅಂತ ಆದ್ರೆ ಕಾಂಗ್ರೆಸ್ ಪಕ್ಷ ಹೇಳಬೇಕಿತ್ತು, ಒಳ್ಳೆ ಕೆಲಸ ಮಾಡಿದ್ರೆ PFI ನಿಷೇಧ ಮಾಡಿದ್ರೆ ಒಳ್ಳೇದು ಅಂತ ಹೇಳಬೇಕಿತ್ತು. ಅದು ಯೋಚನೆ ಮಾಡಿಲ್ಲ, ಬಜರಂಗದ ನಿಷೇಧಕ್ಕೆ ಇವತ್ತು ಜೇನುಗೂಡಿಗೆ ಕಲ್ಲು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಜೇನುಗೂಡಿಗೆ ಕಲ್ಲು ಹಾಕುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಯಾರು ಶಕ್ತಿ ಇದ್ದಾರೆ, ಯಾವ ಪಕ್ಷ ಇದೆ, ಅದಕ್ಕೆ ಈ ರಾಜ್ಯದ ಜನ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಕಟ್ಟಕಡೆಗೆ ಹೇಳ್ತಾ ಇದ್ದೇವೆ, ಈ ರಾಜ್ಯದಲ್ಲಿ ಇವತ್ತು ಜಾರಿಗೆ ಬಂದಿರತಕ್ಕಂಥ ಗೋಹತ್ಯೆ ನಿಷೇಧ ಕಾನೂನು ಇರ್ಬೋದು, ಮತಾಂತರ ನಿಷೇಧ ಕಾನೂನು ಇರ್ಬೋದು, ಇನ್ನು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಮಾನ ನಾಗರಿಕ ಸಂಹಿತೆ ಜಾರಿಯಾಗುವಂತಹ ಸಂದರ್ಭದಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ಈ ಹಿಂದೂ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಿ ನಮ್ಮ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನೇ ಈ ರಾಜ್ಯದಲ್ಲಿ ಚುನಾಯಿಸಿ ಬಹುಮತದಿಂದ ಆಯ್ಕೆ ಮಾಡಬೇಕು. ಅತ್ಯಂತ ಶೀಘ್ರದಲ್ಲಿ ನಮಗೆ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ತರುವುದರ ಮುಖಾಂತರ ಎಲ್ಲ ತುಷ್ಟೀಕರಣ ನೀತಿಗಳಿಗೆ ತಿಲಾಂಜಲಿಯನ್ನು ಹಾಕುವಂತಹ ಕೆಲಸವನ್ನು ರಾಜ್ಯದ ಜನತೆ ಮಾಡಬೇಕು ಅಂತ ಹೇಳುವಂತಹ ಮನವಿ ಮತ್ತು ಆಗ್ರಹವನ್ನ ಎಲ್ಲ ಹಿಂದೂಗಳಿಗೆ ಮತ್ತು ಎಲ್ಲ ದೇಶಭಕ್ತ ಜನರಿಗೆ ನಾವು ಆಗ್ರಹವನ್ನು ಬಜರಂಗದ ಮುಖಾಂತರ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇವತ್ತು ಬಜರಂಗದ ಮೇಲೆ ಸವಾಲ್ ಹಾಕ್ತಾ ಇದ್ದಾರೆ. ಬಜರಂಗ ದಳ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ರಾಮ ಮಂದಿರದ ಹೋರಾಟದಲ್ಲೇ ಆರಂಭ ಆಗಿರ್ತಕ್ಕಂಥ ಸಂಘಟನೆ ಬಜರಂಗ ದಳ, ಯಾವುದು ಅವಮಾನಕರವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆಗಿತ್ತ, ಆ ಕಟ್ಟಡವನ್ನು ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಸಂಘಟನೆ ಬಜರಂಗ ದಳ, ಅಂತಹ ಒಂದು ತಾಕತ್ತಿರ್ತಕ್ಕಂಥ ಸಂಘಟನೆ, ರಾಷ್ಟ್ರಕ್ಕೋಸ್ಕರ ಸಮರ್ಪಿತವಾಗಿರ್ತಕ್ಕಂಥ ಸಂಘಟನೆ ಕಾರ್ಯಕರ್ತ ಇರತಕ್ಕಂಥ ಸಂಘಟನೆಯನ್ನ ಕೆರಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನೀವೇನಾದ್ರೂ ಸುಮ್ಮನೆ ನಾನು ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ನಿಮ್ಮನ್ನು ಹೀರೋ ಮಾಡ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಆದ್ರೆ ಮತ್ತೆ ಹೇಳ್ತಾ ಇದ್ದೇನೆ, ಗಂಡಂತನದಿಂದ ಹೇಳಿ ನೀವು ಎಲ್ಲಾ ವೇದಿಕೆಗಳಲ್ಲಿ ಇದನ್ನ ತಾಕತ್ತಿದ್ರೆ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಗಂಡಂತನದಿಂದ ಪ್ರತಿ ವೇದಿಕೆಗಳಲ್ಲಿ ನಿಮ್ಮ ಪ್ರಚಾರ ವೇದಿಕೆಗಳಲ್ಲಿ ಹೇಳಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಮ್ಮ ಕಾರ್ಯಕರ್ತರು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಸರಿ, ಈ ಸಮಾಜ ಇವತ್ತು ಯೋಚನೆ ಮಾಡ್ತಾ ಇದೆ, ಹಿಂದೂ ಸಮಾಜ ಯೋಚನೆ ಮಾಡ್ತಾ ಇದೆ, ರಾಜ್ಯದ ಜನರ ನಿಶ್ಚಯ ಮಾಡ್ತಾ ಇದ್ದಾರೆ, ಸಂಕಲ್ಪ ಮಾಡ್ತಾರೆ. ಹಿಂದೂ ವಿರೋಧಿಗಳನ್ನ ಯಾವುದೇ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮಗೆ ಕಂಟಕ ಅಂತ ಹೇಳೋದು ನಿಶ್ಚಯ ಮಾಡ್ತಾರೆ ಅಂತ ಹೇಳುವಂತ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಈ ಪತ್ರಿಕೋಷ್ಠಿ ವಿರೋಧಿ ಜಯ ಶ್ರೀ. ಗಮನಿಸಲಿಲ್ಲ, ಯಾವುದೇ ಹಿಂದೂ ಮುಖಂಡರುಗಳನ್ನ ಇವತ್ತು ಕೆಟ್ಟದಾಗಿ ಯಾರು ಮಾತಾಡಬಾರದು, ಸರಿಯಾಗಿರ್ತಕ್ಕಂಥ ವಿಚಾರಗಳಲ್ಲ. ನಾವು ಅದಕ್ಕೆ ಯಾಕಂದ್ರೆ ಈಗ ರಾಜಕೀಯದ ಪ್ರತ್ಯಾರೋಪಗಳು ಆಗ್ತಾ ಇರ್ತದೆ, ಆದ್ರೆ ಪ್ರಣಾಳಿಕೆ ಅಂತ ಹೇಳುವಂಥದ್ದು ಒಂದು ವೈಯಕ್ತಿಕ ವಿಚಾರ ಅಲ್ಲ, ಒಂದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, ಅವರ ಆಡಳಿತ ಏನ್ ಮಾಡಬೇಕು ಅಂತ ಹೇಳೋದನ್ನ ಪ್ರಣಾಳಿಕೆ. ಅದಕ್ಕೋಸ್ಕರ ಈ ಪ್ರತ್ಯೋಷ ಮಾಡ್ತಾರೆ. ಸರಿ, ಈಗ ಗೋವಿನ ಬಗ್ಗೆ ಇದು ಮಾತಾಡ್ತೀವಿ, ಗೋವನ್ನ ಏನು ಇದು ಮಾಡುವಂತ ಇದಕ್ಕೆ ಸರಿಯಾದ ಇದಾಗಿದೆ. ಗೋವಿನ ಜಾಗವನ್ನೇ ಏನು ಕಾರ್ಖಾನೆಗಳಿಗೆ ಕೊಡ್ಲಿಕ್ಕೆ ಹೊರಟಂತ ಶಾಸಕರಿಗೂ ಅದೇ ವಾಕ್ಯವನ್ನು ಹೇಳ್ತೀರ ನೀವು? ನೋಡಿ, ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಭಾಜಪ ಸರ್ಕಾರ ಕಳಿಸಲು ಬಂದ ಮೇಲೆ ಇವತ್ತು ಕೊಯ್ಲದಲ್ಲಿ ಒಂದು ಗೋಶಾಲೆ ಆಗುವಂತ ಕೆಲಸಗಳಾಗಿದೆ. ನಾವು ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥದ್ದು ಯಾವತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ನಾವು ಸಪೋರ್ಟ್ ಮಾಡಲೇಬೇಕು. ಪುತ್ತೂರಿನಲ್ಲಿ ನಿಮ್ಗೆ ಗೊತ್ತಿದೆ ಇರ್ಬೋದು ಅಂತ ಅನಿಸ್ತದೆ, ಈ
ಸರ್ಕಾರ ಬಂದ ಮೇಲೆ ನಮ್ಮೆಲ್ಲರ ಕಾರ್ಯದ ಆಧಾರದಲ್ಲಿ ನಮ್ಮ ಅನೇಕ ಕಾರ್ಯಕರ್ತರ ಪರಿಶ್ರಮದಿಂದ 19.19 ಸೆನ್ಸ್ ಜಾಗ ಕುರಿಯದಲ್ಲಿ ಮತ್ತು ಮಲ್ಲಿಕೇಶ್ವರ ದೇವಸ್ಥಾನ ಗೋಶಾಲೆಗೆ ಅಂತ ಮೀಸಲಾಗಿದೆ. ಇತಿಹಾಸದಲ್ಲಿ ಗಮನಿಸಿ, ಎಲ್ಲಾದರೂ ಒಂದು ದೇವಸ್ಥಾನದ ಹೆಸರಲ್ಲಿ 19 ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು ಪತ್ರಕರ್ತರು. 19 ಜಾಗವನ್ನು ಒಂದು ದೇವಸ್ಥಾನ ಗೋಶಾಲೆ, ಬೇರೆ ಯಾವುದೇ ಕಾರಣಕ್ಕಲ್ಲ, ಜಾತ್ರೆ ಮಾಡಲಿಕ್ಕೆ ಗೋಶಾಲೆಗೆ ನಿರ್ಮಾಣ ಮಾಡಲಿಕ್ಕೆ ಅಂತ ಅದರಲ್ಲಿ ಉಲ್ಲೇಖ ಇದೆ. ಆ ಡಿಜೆಲ್ ಇದು ಗೋಶಾಲೆ ಅಂತದನ್ನು ಮಾಡಿರ್ತಕ್ಕಂತ ಸರ್ಕಾರ ಇದೆಯಾ? ನಾವು ಭಾಜಪವನ್ನು ಬೆಂಬಲಿಸಬೇಕು. ಅದೇ ಸರ್ಕಾರ. ನಾನು ಒಂದು ನಿಮಿಷ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಕೊಯ್ಲದಲ್ಲೂ ಅದೇ ಕೆಲಸವನ್ನು ಮಾಡ್ತಾ ಇದೆ, ಆರಾಮ ಕೆಲಸಗಳಾಗ್ತಾ ಇದೆ. ಯಾಕಂದ್ರೆ ಕಾರ್ಯಕ್ರಮ ನಾವು ಹೋಗಿ ಪರಿಶೀಲನೆ ಕೊಯ್ಲದ ಜಾಗವನ್ನೇ, ಕೊಯ್ಲದಲ್ಲಿ 1,000 ಎಕರೆ ಇದೆ, ಅದರಲ್ಲಿ 500 ಎಕರೆ ಅನ್ನು ನಾವು ಕೈಗಾರಿಕೆಗೆ ಮೀಸಲಿಡ್ತೇವೆ ಅಂತ ಹೇಳುವುದನ್ನ ಒಂದು ಪ್ರಣಾಳಿಕೆ ಇದರ ಸಂದರ್ಭದಲ್ಲಿ ಹೇಳಿರುವಂತದ್ದು ಶಾಸಕರು. ನಾವು ಹೇಳಿದ್ರೆ ಕೊಯ್ಲದ ಪಶುಸಂಗೋಪನೆ, ನಮಗೆ ಗೊತ್ತಿರೋ ಪ್ರಕಾರ ಪಶುಸಂಗೋಪನೆ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ಜಾಗ, ಯಾವುದೇ ಕಾರಣಕ್ಕೆ ಅಲ್ಲಿಗ ಒಂದಷ್ಟು ಅಭಿವೃದ್ಧಿಗಳಾಗಿದೆ. ಪಶು ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗ್ತಾ ಇದೆ, ಅದು ನಮ್ಮ ಕೃಷಿಗೆ ಪಶುವಿನ ಗೋವಿನಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತದೆ. ಯಾವುದೇ ಕಾರಣಕ್ಕೆ ಕೊಯ್ಲದ ಆ ಪಶುಸಂಗೋಪನೆ ಇಲಾಖೆಯ ಜಾಗವನ್ನು ಅನ್ಯ ಕಾರಣಕ್ಕೆ ಪಡಿಸಲಿಕ್ಕೆ ನಾವು ಯಾರು ಏನು ಪ್ರಯತ್ನ ಮಾಡಿದ್ರು ನಾವು ಬಿಡಲಿಕ್ಕೆ ತಯಾರಿದೆ.